ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯವನ್ನು ತಿಳಿಸಿಕೊಳ್ತೇನೆ. ವಿಶೇಷವಾಗಿ ಬನ್ನಿ, ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿಗೆ ಬರೆದಿದೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ದೇವರ ಚಿತ್ತವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ವಿಶೇಷವಾಗಿ ಈ ಒಂದು ದಿನಮಾನಗಳಲ್ಲಿ ದೇವರು ನಮಗೆ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ, ಆದರೂ ನಾವು ಕೃತಜ್ಞತೆಯನ್ನು ಮರೆತ ಜನರಾಗಿ ಕಾಣಲ್ಪಡುತ್ತೇವೆ. ಯೇಸುವಿನ ಬಳಿಯಲ್ಲಿ 10 ಕುಷ್ಠರೋಗಿಗಳು ಬಂದು ಎಲ್ಲ ವಿಷಯದಲ್ಲಿಯೂ ಆರೋಗ್ಯವನ್ನು, ಸಮಾಧಾನವನ್ನು, ಶಾಂತಿಯನ್ನು ಹೊಂದಿಕೊಂಡು ಹೋದದ್ದನ್ನು ನಾವು ಓದಿದ್ದೇವೆ. ಆದರೂ ಯೇಸು ಬಳಿಗೆ ಬಂದು ಒಂದು ವ್ಯಕ್ತಿ ಮಾತ್ರ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ಕೂಡ ನಾವು 8 ತಿಂಗಳಾಗಿ ಒಳ್ಳೆಯದನ್ನು ನಾವು ಪಡೆದಿದ್ದೇವೆ. ಈ ಹೊಸ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಕಾಲಿಟ್ಟಿದ್ದೇವೆ. ನಾವು ದೇವರು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮಗೋಸ್ಕರವಾಗಿ ದೇವರು ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ, ಮತ್ತು ನಾವು ಸಭೆಯ ಮುಖಾಂತರವಾಗಿ ಎಷ್ಟೋ ಉಪಕಾರಗಳನ್ನು ಹೊಂದಿಕೊಂಡಿದ್ದೇವೆ, ಮತ್ತು ದೇವರ ವಾಕ್ಯದಿಂದ ನಮಗೆ ಎಷ್ಟೋ ಆನಂದವು, ಆಶೀರ್ವಾದಗಳು ಸಿಕ್ಕಿದೆ. ಪ್ರಿಯರೇ, ವಿಶೇಷವಾಗಿ ಕೀರ್ತನೆ 50ರಲ್ಲಿ ನಾವು ನೋಡ್ತೇವೆ, ಆ ಒಂದು 23ನೇ ವಾಕ್ಯ ಹೇಳ್ತದೆ, ಯಾರು ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾರೋ ಅವರು ದೇವರನ್ನು ಗೌರವಿಸುತ್ತಾರೆ ಎಂಬುದಾಗಿ. ನಮ್ಮ ಜೀವನದಲ್ಲಿ ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥ ದೇವಜನರಾಗಿರಬೇಕು. ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ, ನಮ್ಮ ಜೀವನದಲ್ಲಿ ಈ ಕೊರೋನಾ ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಪೋಷಣೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ನಮಗೋಸ್ಕರವಾಗಿ ಎಲ್ಲ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ಉಪಕಾರಗಳನ್ನು ಹೊಂದಿಕೊಂಡಿದ್ದ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥವರಾಗಿರಬೇಕು. ಪ್ರಿಯವಾದವರೇ, ಆ ಒಂದು ವ್ಯಕ್ತಿ ಮಾತ್ರ ಯೇಸು ಮಾಡಿದ ಉಪಕಾರವನ್ನು ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜೀವನದಲ್ಲಿ ಕೂಡ ನಾವು ಆ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನೂ ಉಳಿದಿರುವಂಥ ದಿನಮಾನಗಳಲ್ಲಿ ಒಳ್ಳೆಯ ಆಶೀರ್ವಾದವನ್ನು, ಆರೋಗ್ಯವನ್ನು, ಕ್ಷೇಮವನ್ನು ನಾವು ಪಡೆದುಕೊಳ್ಳೋಣ. ಅದರಿಂದ ಈ ಒಂದು ಬೆಳಗಿನ ಜಾವದಲ್ಲಿ ಈ ದಿನವು ನಿಮಗೆ ಒಂದು ಜಯಕರವಾದ ದಿನವಾಗಿರಲಿ, ಒಂದು ಆಶೀರ್ವಾದವುಳ್ಳ ದಿನವಾಗಿರಲಿ. ನಿಮ್ಮ ಒಂದು ಸ್ತೋತ್ರವು ಯಾವಾಗಲೂ ದೇವರಿಗೆ ಸಲ್ಲಿಸುವಂಥವರಾಗಿರಲಿ. ಒಂದು ಅನಾಥ ಆಶ್ರಮದಲ್ಲಿ ಬೆಳಗಿನ ಜಾವದ ಉಪಹಾರಕ್ಕಾಗಿ ಅವರ ಎಲ್ಲ ಮಕ್ಕಳು ಬೆಳಗಿನ ಜಾವದಲ್ಲಿ ಕಾಯ್ತಾ ಇದ್ದರು. ಆ ಸಮಯದಲ್ಲಿ ನೋಡಿ, ಅವರಿಗೆ ಯಾವ ಆಹಾರಗಳು ಆ ಒಂದು ಸ್ಥಳದಲ್ಲಿ ಅವರಿಗೆ ದೊರಕಿಲ್ಲ. ಆದರೆ ಅಲ್ಲಿರುವಂಥ ಆ ಒಂದು ದೇವಸೇವಕರು ಹೇಳಿಕೊಟ್ರು, ನೀವು ಬೆಳಗಿನ ಜಾವದಲ್ಲೇ ದೇವರು ಕೊಡುವಂಥ ಉಪಕಾರಕ್ಕಾಗಿ ಸ್ತೋತ್ರ ಹೇಳ್ರಿ ಎಂಬುದಾಗಿ ಆ ಒಂದು ಎಲ್ಲ ದೇವ ಮಕ್ಕಳು ಕುಳಿತುಕೊಂಡು ಆ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಡುವಂಥ ಆಹಾರಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದಾಗ ಆ ಮಕ್ಕಳಿಗೆ ಆ ದಿನದ ಆಹಾರವನ್ನು ದೇವರು ಒದಗಿಸಿಕೊಟ್ರು. ಪ್ರಿಯರೇ, ಅದೇ ರೀತಿಯಲ್ಲಿ ಕೂಡ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವಂಥ ಆಹಾರ ವಿಷಯವಾಗಲಿ, ಹಣದ ವಿಷಯವಾಗಲಿ, ವಸ್ತ್ರಗಳ ವಿಷಯವಾಗಲಿ, ನಾವು ದೇವರಿಗೆ ಉಪಕಾರ ಸ್ತೋತ್ರವನ್ನು ನಾವು ಸಲ್ಲಿಸುವಂಥ ದೇವಜನರಾಗಿರಬೇಕು. ಬನ್ನಿ, ನಾವೆಲ್ಲರೂ ಈ ದಿನದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ಪರಿಶುದ್ಧವುಳ್ಳ ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಕೂಡ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆಯ ಕರ್ತನೇ. ನಮ್ಮ ಸ್ತೋತ್ರದಲ್ಲಿ ನೀವು ವಾಸ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ರಿ, ಮತ್ತು ನಾವು ಮಾಡುವ ಪ್ರಯಾಣಗಳನ್ನು ಆಶೀರ್ವದಿಸ್ರಿ. ನಮಗೆ ಕೊಟ್ಟಿರುವಂಥ ಎಲ್ಲ ಶುಭಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಿಂದ ತಾಳ್ಮೆಯಾಗಿ ಬೇಡಿ ಹೊಂದುತ್ತೇವೆ. ಪ್ರೀತಿಯುಳ್ಳ ನಮ್ಮ ಒಳ್ಳೆಯ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.